ನಮಸ್ಕಾರ ಸ್ನೇಹಿತರೆ, ಪುಣ್ಯ ಕಿಚನ್ಗೆ ಸ್ವಾಗತ. ನಾನು ಈ ದಿನ ಮಾಮೂಸ್ನ ಮಾಡೋದೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಾಮೂಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು, ಎಲೆಕೋಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ, ಕ್ಯಾಪ್ಸಿಕಮ್ ಸ್ವಲ್ಪ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಎರಡು ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಎರಡನ್ನು ಜಜ್ಜಿ ಇಟ್ಕೊಂಡಿದ್ದೀನಿ, ಪೆಪ್ಪರ್ ಪೌಡರ್, ಎಣ್ಣೆ, ಒಂದು ಕಪ್ನಷ್ಟು ಮೈದಾ ಹಿಟ್ಟು, ರುಚಿಗೆ ಉಪ್ಪು. ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬೆಚ್ಚಗಾಗಲಿ. ಜಜ್ಜಿ ಇಟ್ಕೊಂಡಿರುವಂತಹ ಈ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಶುಂಠಿ ಹಾಕೊಳ್ತಾ ಇದ್ದೀನಿ. ಎರಡನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಕ್ಯಾಬೇಜ್ನ ಏನು ಹೆಚ್ಚಿಟ್ಕೊಂಡಿದ್ದೀನೋ ಇದನ್ನು ಹಾಕ್ಕೊಳ್ತೀನಿ. ಎಲ್ಲಾನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾವೇನ್ ಬೇಯಿಸ್ತಾ ಇದೀವೋ ಇದನ್ನ 60% ಅಷ್ಟು ಇಲ್ಲಿ ನಾವು ಬೇಯಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ನಾವು ಮಾಮೂಲ್ ಮಾಡ್ಬೇಕಾದ್ರು ಸಭೆನಲ್ಲಿ ಅದು ಸ್ವಲ್ಪ ಬೇಯುತ್ತಲ್ಲ, ಹಾಗಾಗಿ ಒಂದು 60% ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ಕ್ಯಾಬೇಜ್ ಮತ್ತೆ ಕ್ಯಾರೆಟ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಕ್ಯಾಬೇಜ್ನ ಜಾಸ್ತಿನೇ ಹಾಕೊಂಡಿದ್ದೀನಿ. ಯಾಕಂದ್ರೆ ಮಾಮೂಲಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕ್ಯಾಬೇಜ್. ಒಂದು 2-3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 1/2 ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ. ಈಗ ಸ್ಟಫಿಂಗ್ ರೆಡಿ ಆಗಿದೆ. ಒಂದು 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಬೆರೆಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿ ಕಲಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿದಾದ್ಮೇಲೆ ಒಂದು 1/2 ಗಂಟೆ ನೆನೆಯೋದಕ್ಕೆ ಬಿಡಿ. ಈ ಹಿಟ್ಟು ಕಲಸ್ಕೊಂಡಿದ್ದಾಗಿದೆ, ಸ್ವಲ್ಪ ಎಣ್ಣೆ ಅಪ್ಲೈ ಮಾಡೋಣ. ನೋಡಿ ಕಲಸಿದಾಗಿದೆ, 1/2 ಗಂಟೆ ಆದ್ಮೇಲೆ ರೆಡಿ ಆಗಿರುತ್ತೆ. ಮಾಮೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಮೊದಲೇ ಕಲಸಿಟ್ಟಿದ್ನಲ್ಲ ಆ ಹಿಟ್ಟಿನಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಪೂರಿ ರೀತಿಯಲ್ಲಿ ಅರ್ಕೊಳ್ಳೋಣ ಸಣ್ಣದಾಗಿ.
ತೆಳುವಾಗಿ ಅರ್ಕೊಳ್ಳಿ स्टफिंग स्टार्टिंग एज रीतली नर्गे नर्गे तर मी प्रेस ಹೀಗೆ ಟ್ವಿಸ್ಟ್ ಮಾಡಿ ಮಾಮೂಸ್ ರೆಡಿ ಆಗಿದೆ ನೋಡಿ ಈ ರೀತಿಯಾಗಿ ಮಾಮೂಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರನಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಈ ಹಬೆನಲ್ಲಿ ನಾವು ಮಾಡಿರತಕ್ಕಂತ ಈ ಮಾಮೂಸ್ ನ ಇಡಣ ಈ ರೀತಿಯಾಗಿ ಇಟ್ಟು ಇದರ ಮೇಲೆ ಮುಚ್ಚಳನ ಇಡೋಣ ಏನಿಲ್ಲ ಅಂದ್ರೂ ಒಂದು 10 ನಿಮಿಷ ಬೇಕಾಗಬಹುದು ಮಧ್ಯಮ ಉರಿನಲ್ಲಿ ಮಾಮೂಸ್ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮುಟ್ಟಿದ್ರೆ ಇದು ಅಂಟ್ಕೋಬಾರದು इन निम गल हिट बंदी अंत चेक गिंट नो गए मामूस रेडिया मामूस रेडिया मामूस चटनी जो सर्व मे तुम टेस्ट चलते मामूस चटनी माड़ो विधानवान इन यूट्यूब वीडियो हाकी लिंक न केळगडे डीटेल्स नल्ली ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು।